ಬಂಟ್ವಾಳದ ಸೊರ್ನಾಡ್ನಲ್ಲಿ ನಿನ್ನೆ ಡೀಸೆಲ್ ಕಳ್ಳತನದ ಜಾಲವನ್ನು ಪೊಲೀಸರು ಪತ್ತೆ ಹಚ್ಚಿದ್ರು. ಸೊರ್ನಾಡ್ನ ಅರ್ಬಿಯಲ್ಲಿ ನಡೀತಾ ಇದ್ದಂತಹ ಒಂದು ಬೃಹತ್ ಡೀಸೆಲ್ ದಂಧೆಯ ಕರಾಳ ಮುಖ ಈಗ ಮತ್ತಷ್ಟು ಬಯಲಾಗ್ತಾ ಇದೆ. ಯಾಕಂತ ಕೇಳಿದ್ರೆ, ಇದು ಒಂದೆರಡು ದಿವಸಗಳಿಂದ, ಕೆಲವು ತಿಂಗಳಿನಿಂದ ನಡೀತಾ ಇದ್ದಂತಹ ಒಂದು ಅಕ್ರಮ ದಂಧೆ ಅಲ್ವೇ ಅಲ್ಲ. ಸ್ಥಳೀಯರು ಹೇಳುವ ಪ್ರಕಾರ 6 ವರ್ಷಗಳಿಂದ ಈ ಒಂದು ಡೀಸೆಲ್ ಕಳ್ಳತನದ ದಂಧೆ ನಡೀತಾ ಇದೆ ಅನ್ನುವಂತಹ ಶಂಕೆಯನ್ನ ಸ್ಥಳೀಯರು ವ್ಯಕ್ತಪಡಿಸ್ತಾ ಆಗಿದ್ದಾರೆ. ಇಲ್ಲಿ MRPL ಕಂಪನಿಗೆ ಸೇರಿರುವ ಪೈಪ್ ಲೈನ್, ಅದು ಡೀಸೆಲ್ ಅನ್ನ ಹಾಸನಕ್ಕೆ ಸಪ್ಲೈ ಮಾಡುವಂತಹ ಒಂದು ಪೈಪ್ ಲೈನ್ ಅನ್ನ ಕೊರೆದು ಡೀಸೆಲ್ ಕಳ್ಳತನ ಮಾಡುವಂತಹ ಜಾಲ. ಇಲ್ಲಿ ನಾವು ಗಮನಿಸಬೇಕಾದಂತಹ ಒಂದಷ್ಟು ಅಂಶಗಳಿದೆ. ಈಗ ಕಂಪನಿಯವರು ಆ ಪೈಪ್ ಲೈನ್ನ ವೀಕ್ಷಣೆಗೆ, ಅಂದರೆ ಈಗ ಹೇಗೆ ಈಗ ರೈಲ್ವೆ ಟ್ರ್ಯಾಕ್ನಲ್ಲಿ ಅಲ್ಲಲ್ಲಿ ಆ ರೈಲ್ವೆ ಟ್ರ್ಯಾಕನ್ನು ಮೇಂಟೈನ್ ಮಾಡಲಿಕ್ಕೆ, ನೋಡಿಕೊಳ್ಳೋದಕ್ಕೆ ಅಂತ ಒಂದಷ್ಟು ಜನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ತಾರೆ, ಅದೇ ರೀತಿ ಈ ಡೀಸೆಲ್ ಹಾದು ಹೋಗುವಂತಹ ಪೈಪ್ ಲೈನ್ ಎಲ್ಲಿಯಾದರೂ ಸೋರಿಕೆ ಆಗ್ತಾ ಇದೆಯಾ, ಯಾರಾದರೂ ಕದೀತಾ ಇದ್ದಾರಾ, ಅದನ್ನು ಕೂಡ ವೀಕ್ಷಣೆ ಮಾಡೋದಕ್ಕೆ ಕಂಪನಿಯವರು ಒಂದಷ್ಟು ಜನ ಸಿಬ್ಬಂದಿಗಳನ್ನು ನೇಮಕ ಮಾಡ್ತಾರೆ. ಈ ಸಿಬ್ಬಂದಿಗಳು ಇದ್ದರೂ ಕೂಡ ಈ ಒಂದು ಅಕ್ರಮ ದಂಧೆ ಅವರಿಗೆ ಯಾಕೆ ತಿಳಿದಿಲ್ಲ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಯಾಕೆಂತ ಕೇಳಿದರೆ, ಈಗ ನಿನ್ನೆಯಿಂದ ಅಲ್ಲಿ ಮಣ್ಣನ್ನು ಮುಚ್ಚುವಂಥ ಕೆಲಸ ನಡೀತಾ ಇದೆ. ಆರಂಭದಲ್ಲಿ 20 ಫೀಟ್ ಅಡಿಗೆ ಮಣ್ಣು ತೆಗೆದು ಡೀಸೆಲ್ ಕಳ್ಳತನ ಸೋರಿಕೆ ನಡೆಯುವಂತಹ ಜಾಲವನ್ನು ಪತ್ತೆ ಹಚ್ಚಿದ್ರು. ಈಗ ಗುಂಡಿ ಮುಚ್ಚುವ ಕೆಲಸ ನಡೀತಾ ಇದೆ. ಈ ಗುಂಡಿ ಮುಚ್ಚಲಿಕ್ಕೆ 2 ದಿವಸಗಳಿಂದ ಕೆಲಸ ನಡೀತಾ ಇದೆ, ಆದರೂ ಕೂಡ ಗುಂಡಿ ಮುಚ್ಚುವ ಕಾಮಗಾರಿ ಮುಗಿದಿಲ್ಲ. ಹಾಗಿದ್ರೆ ಇಲ್ಲಿ ಪ್ರಶ್ನೆ ಇರುವಂಥದ್ದು, ಇದನ್ನು ಆರಂಭದಲ್ಲಿ ಮಾಡಲಿಕ್ಕೆ, ಅಂದರೆ ಈ ಜಾಗದಲ್ಲಿ ಪೈಪ್ ಲೈನ್ ಹಾದು ಹೋಗಿದೆ, ಅಲ್ಲಿಗೆ ನಾವು ಅಗೆದು ಅಲ್ಲಿ ಪೈಪ್ ಲೈನನ್ನು ತೆಗೆದು ಅಲ್ಲಿಗೆ ಬೇರೆಯದೇ ಒಂದು ರಂಧ್ರವನ್ನು ಕೊರೆದು ಡೀಸೆಲ್ ಕಳ್ಳತನ ಮಾಡಬೇಕು, ಅಬ್ಬಬ್ಬ ಅಂತ ಹೇಳಿದರೆ 1 ವಾರ ಬೇಕಾಗುತ್ತೆ. ಹಾಗಿದ್ರೆ ಆ ಕಂಪನಿಯ ಸಿಬ್ಬಂದಿ 1 ವಾರಗಳ ಕಾಲ ಅಲ್ಲಿ ಇರಲಿಲ್ವಾ? ಅಥವಾ ಅವರ ಗಮನಕ್ಕೆ ಬಂದು ಅವರಿಗೂ ಒಂದಷ್ಟು ಸಮಥಿಂಗ್ ಅಂತ ಕೊಟ್ಟು ಈ ಒಂದು ಕಳ್ಳತನದ ವ್ಯವಹಾರ ನಡೀತಾ ಇದೆನಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಹುಟ್ಟಿಕೊಳ್ತಾ ಇದೆ. ಇಲ್ಲಿ ಈ ಸ್ಥಳದ ಮಾಲೀಕ ಐವನ್ ಅನ್ನುವರು ಈಗಾಗಲೇ ಪರಾರಿ ಆಗಿದ್ದಾರೆ. ಆದರೆ ಐವನ್ ಜೊತೆ ಜೊತೆಗೆ ಈ ಒಂದು ಅಕ್ರಮ ದಂಧೆಯಲ್ಲಿ ಹಲವಾರು ಜನ ಭಾಗಿ ಆಗಿರುವ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಇದರ ಜೊತೆಗೆ ಈಗ ಸ್ಥಳೀಯರು ಹೇಳುವಂಥದ್ದು, ಇಲ್ಲಿ ಈ ಥರದ ಒಂದು ದೊಡ್ಡ ಜಾಲ, ಡೀಸೆಲ್ ಕಳ್ಳತನದ ಜಾಲ ಕೆಲಸ ಮಾಡ್ತಾ ಇದೆ. ಏನಾದರೂ ಇವರು ಕಳ್ಳತನ ಮಾಡುವಾಗ ಡೀಸೆಲ್ ಸೋರಿಕೆಯಾಗಿ ಏನಾದರೂ ಬ್ಲಾಸ್ಟ್ ಉಂಟಾಗ್ತಾ ಇದ್ರೆ ಆಗ ಉಂಟಾಗುವಂತಹ ಸಾವು ನೋವುಗಳಿಗೆ ಯಾರು ಹೊಣೆ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಈಗ ಸ್ಥಳೀಯರು ಕೇಳೋದಕ್ಕೆ ಆರಂಭಿಸಿದ್ದಾರೆ. ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬಂಟ್ವಾಳ ಪ್ರತಿನಿಧಿ ಕಿಶೋರ್ ಪೇರಾಜ. ಕಿಶೋರ್, ಈಗ ಪ್ರಮುಖವಾಗಿ ಡೀಸೆಲ್ ಕಳ್ಳತನದ ಒಂದು ಬೃಹತ್ ಜಾಲ ಬೆಳಕಿಗೆ ಬಂದಿದೆ. ಇಲ್ಲಿ ಪ್ರಮುಖವಾಗಿ ಈಗ ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂತಹ ಸಂಶಯ, ಇದು 1-2 ದಿವಸಗಳಿಂದ ತಿಂಗಳಿನಿಂದ ನಡೀತಾ ಇದ್ದ ವ್ಯವಹಾರ ಅಲ್ಲ, 6 ವರ್ಷಗಳಿಂದ ಈ ಒಂದು ದಂಧೆ ನಡೀತಾ ಇದ್ದಂತಹ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಿದ್ರೆ ಇಷ್ಟು ವರ್ಷಗಳಿಂದ ಈ ಒಂದು ದಂಧೆ ನಡಿಬೇಕಿದ್ರೆ ಇದರಲ್ಲಿ ಕೇವಲ ಸ್ಥಳದ ಮಾಲೀಕರು ಮಾತ್ರ ಅಲ್ಲ, ಹಲವಾರು ಜನ ಶಾಮೀಲಾಗಿದ್ದಾರೆ ಮತ್ತು ಈ ಒಂದು ಅಕ್ರಮ ವ್ಯವಹಾರದಲ್ಲಿ ಭಾಗಿದಾರರಾಗಿದ್ದಾರೆ ಮತ್ತು ಪಾಲುದಾರರಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಕಿಶೋರ್, ಖಂಡಿತ ಚೇತನ್, ಈ ಒಂದು ಅವ್ಯವಹಾರದ ಹಿಂದೆ ಕೋಟ್ಯಾಂತರ ರೂಪಾಯಿ ಹಣ ಅಕ್ರಮವಾಗಿ ಹಣದ ವ್ಯವಹಾರ ನಡೆದಿದೆ ಅನ್ನುವಂಥದ್ದು ಕೂಡ ಸ್ಥಳೀಯರು ಆರೋಪ ಮಾಡಿರುವಂಥದ್ದು. ಈ ಬಗ್ಗೆ ಸೂಕ್ತವಾದ ತನಿಖೆಯನ್ನು ಕೂಡ ನಡೆಸಬೇಕು ಎನ್ನುವ ಒಂದು ಒತ್ತಾಯ ಕೂಡ ಸ್ಥಳೀಯರಿಂದ ಕೇಳಿ ಬರುವಂಥದ್ದು. ಒಂದು ಹಂತದಲ್ಲಿ ಈ ಒಂದು ಏನು ಅಕ್ರಮ ದಂಧೆಯ ವಿರುದ್ಧ ಕಂಪನಿ ಮಾತ್ರ ಈ ಒಂದು ಅಕ್ರಮ ದಂಧೆಯ ವಿರುದ್ಧ ಅಂದ್ರೆ ಆ ಒಂದು ದಂಧೆಯನ್ನು ತಿಳಿಯಲು ಹೊರಟದ್ದಲ್ಲ ಅಥವಾ ದೂರು ನೀಡಿದ್ದಲ್ಲ, ಅದರ ಹಿಂದೆ ಸ್ಥಳೀಯರ ಬಹಳಷ್ಟು ಒತ್ತಡದ ಹಿನ್ನೆಲೆಯಲ್ಲಿ ಈ ಒಂದು ಕಂಪನಿ ಅವ್ಯವಹಾರದ ಹಿಂದೆ ದೂರನ್ನು ನೀಡಿರುವಂಥದ್ದು ಅಥವಾ ಅವ್ಯವಹಾರದ ಬಗ್ಗೆ ತನಿಖೆಯನ್ನು ನಡೆಸಲಿಕ್ಕೆ ಮುಂದಾಗಿರುವಂತದ್ದು ಎನ್ನುವ ಮಾತನ್ನು ಕೂಡ ಸ್ಥಳೀಯರು ಈಗ ಹೇಳುವಂಥದ್ದು. ಯಾಕೆಂತ ಹೇಳಿದ್ರೆ ಈ ಒಂದು ಅಕ್ರಮ ಏನು ಜಾಲ ಇದೆ, ಈ ಜಾಲ ಕೇವಲ ಏನು ಆ ಸ್ಥಳೀಯ ಮನೆ ಆರೋಪಿ ಏನಿದ್ದಾನೆ ಐವನ್ ಆತನ ಒಬ್ಬನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರ ಹಿಂದೆ ಕಂಪನಿಯ ಸಿಬ್ಬಂದಿಗಳು ಏನಿದ್ದಾರೆ ಅವರು ಕೂಡ ಸೇರಿರಬಹುದು ಎನ್ನುವ ಒಂದು ಸಂಖ್ಯೆ ಕೂಡ ಸ್ಥಳೀಯರಿಂದ ಸ್ಥಳೀಯರ ವ್ಯಕ್ತವಾಗಿರುವಂಥದ್ದು, ಅವರು ಸ್ಥಳೀಯವಾಗಿ ಮಾತಾಡುವಂಥದ್ದು ಕೂಡ. ಹಾಗಾಗಿ ಈ ಒಂದು
ಏನು ಜಾಲ ಏನಿದೆ, ಈ ಜಾಲದ ಅಕ್ರಮ ದಂಧೆ ಅಥವಾ ಜಾಲ ಏನಿದೆ ಅಂದ್ರೆ ಸಂಪೂರ್ಣ ತನಿಖೆ ಆಗ್ಬೇಕು. ಅದು ಕೂಡ ಪೊಲೀಸರು ಮತ್ತು ಕಂಪನಿಯ ಉನ್ನತ ಮಟ್ಟದ ಅಧಿಕಾರಿಗಳೇನಿದ್ದಾರೆ ಅವರ ಸಮಕ್ಷಮ ಒಂದು ತನಿಖೆ ಆಗ್ಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಸ್ಥಳೀಯರು ಮಾಡಿರುವಂತದ್ದು ಚೇತನ್. ಈ ತನಿಖೆ ಮುಂದುವರಿಬೇಕಿದ್ರೆ ಕಂಪನಿ ಒಂದು ವಿಶೇಷ ಆಸಕ್ತಿ ಮತ್ತು ಮುತುವರ್ಜಿಯನ್ನು ವಹಿಸಿ ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಈಗ ಸದ್ಯದ ಸ್ಥಿತಿಗತಿ ಹೇಗಿದೆ? ಗುಂಡಿ ಮುಚ್ಚುವ ಕೆಲಸ ನಡೀತಾ ಇದೆ, ಎಲ್ಲಿ ಸೋರಿಕೆ ಆಗ್ತಾ ಇದೆ ಅಂತ ಗೊತ್ತಾಗಿದೆ, ಜಾಗದ ಮಾಲೀಕ ಓಡಿ ಹೋಗಿದ್ದಾರೆ. ಹಾಗಿದ್ರೆ ಮುಂದಿನ ಕಾನೂನಾತ್ಮಕ ಪ್ರಕ್ರಿಯೆಗಳು ಹೇಗಿರುತ್ತೆ ಕಿಶೋರ್? ಈಗಾಗಲೇ ಅವರೊಂದು ಲಿಖಿತವಾದ ದೂರನ್ನು ಠಾಣೆಗೆ ನೀಡಿರುವಂತದ್ದು, ಅದರಲ್ಲಿ ಅದು ಸಿಂಪಲ್ ಆಗಿದೆ. ಅಂದ್ರೆ ಈ ರೀತಿಯ ಒಂದು ವ್ಯತ್ಯಾಸಗಳು ಕಂಡು ಬಂದಾಗ ಕಂಪನಿ ಅದರ ವಿರುದ್ಧ ದೂರನ್ನು ನೀಡಿ ಈ ಒಂದು ಎಲ್ಲಿ ಯಾವ ಕಡೆಯಲ್ಲಿ ಮತ್ತು ಎಲ್ಲಿ ಯಾವ ರೀತಿಯಲ್ಲಿ ಸೋರಿಕೆ ಆಗ್ತದೆ ಅನ್ನೋ ಒಂದು ಡೌಟ್ ಮೇಲೆ ಅವರು ಅಗೆದು ನೋಡುವಾಗ ಈ ಒಂದು ರಂಧ್ರ ತೊರೆದು ಪೈಪ್ ಮೂಲಕ ಅದು ಈಗಾಗಲೇ ಗೊತ್ತಿರುವಂತದ್ದು ಡೀಸೆಲ್ ಕಳ್ಳತನ ಆಗುವಂತದ್ದು ಬೆಳಕಿಗೆ ಬಂದಿದೆ. ಆ ಬಳಿಕ ಏನು ಆರೋಪಿ ಪರಾರಿ ಆಗಿರೋ ಅದೆಲ್ಲ ಪ್ರೊಸೆಸ್ ಆಗಿರುವಂತದ್ದು. ಈ ಸಂದರ್ಭದಲ್ಲಿ ಅದನ್ನು ಆ ಒಂದು ರಂಧ್ರ ಏನಿದೆ ರಂಧ್ರವನ್ನು ಕಂಪನಿಯ ಮುಖಾಂತರ ತಂತ್ರಜ್ಞಾನವನ್ನು ತಂತ್ರಜ್ಞಾನದ ಮೂಲಕ ಬಂದ್ ಮಾಡುವಂತದ್ದು. ಆ ಬಳಿಕ ಆ ಒಂದು ಏನು ಪೈಪ್ ಲೈನ್ ಅನ್ನು ಬಂದ್ ಮಾಡಿ ಅಂದ್ರೆ ಲೀಕ್ ಆಗುವಂತ ವ್ಯವಸ್ಥೆಯನ್ನು ಬಂದ್ ಮಾಡುವಂತದ್ದು ಮಾತ್ರ ಕಂಪನಿ ಈ ಪ್ರಥಮವಾಗಿ ಮಾಡುವಂತದ್ದು. ಆ ಬಳಿಕ ಎಷ್ಟೆಷ್ಟು ನಷ್ಟ ಆಗಿದೆ ಅಥವಾ ಯಾವ ರೀತಿಯಲ್ಲಿ ಅದರ ಹಿಂದೆ ಆರೋಪಿಗಳು ಯಾರ್ಯಾರಿದ್ದಾರೆ ಅಥವಾ ಯಾವ ರೀತಿಯಲ್ಲಿ ಕಳ್ಳತನ ಆಗಿದೆ ಎಲ್ಲವನ್ನು ಕೂಡ ಮಾಹಿತಿಯನ್ನು ನೀಡುತ್ತೇವೆ, ಮುಂದಿನ ನೀಡುತ್ತೇವೆ ಅನ್ನೋ ಒಂದು ಲಿಖಿತವಾದ ದೂರನ್ನು ಕೂಡ ತಾನೆಗೆ ನೀಡಿರುವಂತದ್ದು. ಆದ್ರೆ ಈ ಎಲ್ಲ ದೂರು ಏನು ಅವ್ಯವಹಾರ ಇದೆ, ಅವ್ಯವಹಾರದ ಬಗ್ಗೆ ಸ್ಪಷ್ಟವಾಗಿ ತನಿಖೆಯನ್ನು ಪೊಲೀಸರ ಮಾಡಿದ ನಂತರ ಎಲ್ಲವೂ ಬಹಿರಂಗವಾಗಬಹುದು. ಆವರೆಗೆ ಯಾವ ರೀತಿಯ ಯಾರೆಲ್ಲ ಈ ಇದರ ಜಾಲದ ಹಿಂದೆ ಇದ್ದಾರೆ ಅಥವಾ ಯಾವ ಮಟ್ಟದಲ್ಲಿ ಈ ಒಂದು ಅವ್ಯವಹಾರ ನಡೆಯುತ್ತಿದೆ ಅನ್ನುವಂಥದ್ದು ಕೂಡ ಅಸ್ಪಷ್ಟವಾಗಿರುವಂಥದ್ದು. ಒಂದು ರೀತಿಯಲ್ಲಿ ಏನು ನೈಜವಾದ ತನಿಖೆ ಆದ್ರೆ ಮಾತ್ರ ಇದರ ಹಿಂದೆ ಇರುವಂತ ಎಲ್ಲ ಆರೋಪಿಗಳು ಹೊರಬರಬಹುದು, ಇಲ್ಲ ಅಂತ ಹೇಳಿದ್ರೆ ಈ ಒಂದು ಪ್ರಕರಣ ಮುಚ್ಚಿ ಹಾಕುವ ಸಾಧ್ಯತೆಗಳು ಕೂಡ ಇದೆ ಎನ್ನುವ ಒಂದು ಸಂಶಯವನ್ನು ಸ್ಥಳೀಯರು ವ್ಯಕ್ತಪಡಿಸುವಂಥದ್ದು ಚೇತನ್. ಧನ್ಯವಾದ ಕಿಶೋರ್ ತಮ್ಮ ಮಾಹಿತಿಗಾಗಿ.